Hi friends, welcome to Meghna channel. ಫ್ರೆಂಡ್ಸ್ ಇವತ್ತು ಒಂದು ಕಪ್ ರವೆ ಒಂದು ಕಪ್ಪು ಕಡಲೆ ಹಸಿಟ್ಟಿನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಸಾಲೆ ದೋಸೆನ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಹೊಸ ಥರ ಬ್ರೇಕ್ಫಾಸ್ಟ್ ರೆಸಿಪಿನೇ ಅನ್ಕೋಬೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕಬೇಕು ಅಂತಂದರೆ ಸಾಫ್ಟಾಗಿ ಹಾಕ್ಕೊಡ್ಬೋದು ಇಲ್ಲ ನಮಗೆ ಬೇಕು ಇದೇ ಥರ ಮಸಾಲೆ ದೋಸೆ ಥರ ಅಂತಂದರೆ ಈ ಥರನೂ ಮಾಡ್ಕೋಬೋದು ಎರಡು ರೀತಿಯಲ್ಲೂ ಮಾಡ್ಕೋಬೋದು ನೀವು ಎಷ್ಟು ತೆಳುವಾಗಿ ಹಾಕೊತೀರೋ ಅಷ್ಟು ತೆಳುವಾಗಿ ಕೂಡ ಬರುತ್ತೆ ಈ ದೋಸೆ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಫ್ರೆಂಡ್ಸ್ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಒಂದು ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ರವೆ ಹಾಕ್ತಾ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಅಕ್ಕಿ ಹಿಟ್ಟು ಹಾಕೋದ್ರಿಂದ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಡುಗೆ ಸೋಡಾ ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅಡುಗೆ ಸೋಡಾ ಅನ್ನೋರು ಸ್ಕಿಪ್ ಮಾಡ್ಬೋದು ಅದೇ ಕಪ್ಪಲ್ಲಿ ಒಂದು ಕಪ್ ಆಗೋ ಅಷ್ಟು ಗಟ್ಟಿ ಮೊಸರನ್ನ ಹಾಕ್ತಾಯಿದ್ದೀನಿ ಈಗ ಇವೆಲ್ಲ ಹಾಕ್ಕೊಂಡು ಒಂದು ಫೋರ್ ಸ್ಪೂನಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಲಂಬ್ಸ್ ಇಲ್ದಂಗೆ ನೈಸಾಗಿರಬೇಕು ಈ ಬ್ಯಾಟ್ರು ಈಗ ಒಂದೂವರೆ ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಇನ್ನೊಂದು ಸತಿ ಮಿಕ್ಸ್ ಇದ್ದೀನಿ ನೋಡಿ ಇವಾಗ ಇದನ್ನು ಹತ್ತು ನಿಮಿಷ ಹಾಗೆ ಬಿಡೋಣ ಈಗ ಟೊಮೊಟೊ ಆಲೂಗಡ್ಡೆ ಪಲ್ಯನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ದೀನಿ ಈಗ ಇದಕ್ಕೆ ಏನೆಲ್ಲ ಇಂಗ್ರಿಡಿಯಂಟ್ಸ್ ಬೇಕು ಅಂತ ತೋರಿಸ್ತಾ ಇದ್ದೀನಿ ಒಂದು ಈರುಳ್ಳಿ ತೊಗೊಂಡ್ರೆ ಎರಡು ಟೊಮೊಟೊ ತೊಗೋಬೇಕು ಮೆಸರ್ಮೆಂಟ್ ಕರೆಕ್ಟಾಗಿರಲಿ ಹಾಗೆ ಕಾಲು ಕಪ್ಪಾಗೋಷ್ಟು ಮೆಂತ್ಯ ಸೊಪ್ಪು ಈ ಥರ ಸಣ್ಣ ಸಣ್ಣದಾಗೆ ಚಾಕ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂದು ಸ್ಪೂನು ಹಾಗೆ ಕ್ಯಾಪ್ಸಿಕಮ್ಮು ಇನ್ನೂ ಚೆನ್ನಾಗಿರುತ್ತೆ ಈ ಪಲ್ಲಿಕ್ಕೆ ಅರ್ಧ ತೊಗೊಂಡಿದ್ದೀನಿ ಫಸ್ಟು ಈಗ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆ ಫ್ಲೇವರ್ ಬಿಡುತ್ತಲ್ಲ ಈ ಪಲ್ಲಿಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಈರುಳ್ಳಿ ಕ್ಯಾಪ್ಸಿಕಮ್ಮು ಎರಡೂ ಹಾಕ್ಕೊಂಡು ಸ್ವಲ್ಪ ಕೆಂಪುಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಇಲ್ಲಿ ಎರಡು ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಈಗ ಈರುಳ್ಳಿ ಕೂಡ ಕೆಂಪಗಾಗಿದೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ಇಲ್ಲಿ ಎರಡು ಟೊಮೊಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಹಾಕ್ತಾಯಿದ್ದೀನಿ ಇದಕ್ಕೆ ಉಪ್ಪು ಹಾಕೋದ್ರಿಂದ ಬೇಗನೆ ಟೊಮೊಟೊ ಸಾಫ್ಟಾಗಾಗುತ್ತೆ ಸೊ ಈಗ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಟೊಮೊಟೊ ಎಲ್ಲ ಆಗಾಗಿದೆ ಈಗ ಅರ್ಧ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಗೆ ಇಲ್ಲಿ ಕಡಲೆಬೇಳೆ ಲವಂಗ ಎರಡು ಪೌಡ್ರ್ ಮಾಡಿಕೊಂಡು ಒಂದು ಹಾಕ್ತಾ ಇದ್ದೀನಿ ಮೇಯ್ನ್ ಇಂಗ್ರೀಡಿಯೆಂಟ್ಸು ಟೇಸ್ಟು ಅಂತಂದರೆ ಇದೇ ನೋಡಿ ಲೆಂತ್ ಆಗುತ್ತೆ ಅದಕ್ಕೆ ನಾನು ತೋರಿಸಲಿಲ್ಲ ಒಂದು ಕಪ್ಪು ನೀವು ಕಡಲೆಬೇಳೆ ತೊಗೊಂಡ್ರೆ ಐದರಿಂದ ಆರು ಲವಂಗ ತೊಗೊಂಡು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಾನು ಆಲೂಗಡ್ಡೆ ಸ್ಮ್ಯಾಶ್ ಹಾಕ್ತಾ ಹಾಕ್ತಾಯಿದ್ದೀನಿ ಕೊನೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಓಟ್ಲಲ್ಲಿ ಯಾವ ರೀತಿ ಮಾಡ್ತಾರೆ ಮಸಾಲೆ ದೋಸೆ ಆಲೂಗಡ್ಡೆ ಪಲ್ಯ ಅದೇ ಥರ ಆದರೆ ಸ್ವಲ್ಪ ಇದು ಡಿಫ್ರೆಂಟಾಗಿರುತ್ತೆ ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ ನಮಗೆ ಈಗ ಹಿಟ್ಟು ಕೂಡ ಸೆಟ್ ಆಗಿದೆ ನೋಡ್ತಾ ಇದ್ದೀರಲ್ಲ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹಿಟ್ಟು ಈಗ ಹೆಂಚು ಕಾಯಕಿಟ್ಟಿದೆ ಹೆಂಚು ಮೇಲೆ ಒಂದು ಅಷ್ಟು ಮಾತ್ರ ಎಣ್ಣೆ ಹಾಕ್ಕೊಂಡು ಈ ಥರ ಈರುಳ್ಳಿಯಿಂದ ಉಜ್ಜೋದ್ರಿಂದ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಹಾಗೆ ಕೆಂಪಾಗಿ ಬರುತ್ತೆ ಈಗ ನೋಡಿ ಒಂದು ಸೌಟ್ ಅಷ್ಟು ನಾನು ಹಿಟ್ಟನ್ನ ಹಾಕ್ಕೊಂಡು ತೆಳುವಾಗಿ ಹಾಕೋತಾ ಇದ್ದೀನಿ ಈ ಥರ ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಸುತ್ತೂ ಯಾವ ರೀತಿ ರೋಸ್ಟ್ ಆಗಾಗಿದೆ ಅಂತ ಸೊ ಇವಾಗ ಇದನ್ನು ತಿರುಗಿಸಿ ಹಾಕ್ಕೊತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರೆಲ್ಲ ಅಂತ ಈಗ ಎರಡು ಕಡೆಯೂ ರೋಸ್ಟ್ ಆದಮೇಲೆ ಸೆಂಟ್ರಲ್ಲಿ ಈಗ ನಾವು ಮಸಾಲೆ ದೋಸೆಗೆ ಯಾವ ರೀತಿ ಪಲ್ಯ ಇದ್ದೀವಿ ಅದೇ ರೀತಿಯಾಗಿ ನಾನು ಪಲ್ಯ ಈ ಥರ ಇಡ್ತಾಯಿದ್ದೀನಿ ಸೊ ಇವಾಗ ಇದನ್ನು ರೋಲ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ರುಚಿ ರುಚಿಯಾಗಿ ಕಡಲೆ ಹಿಟ್ಟು ರವೆನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಮನೇಲೆ ಮಸಾಲೆ ದೋಸೆ ಟೈಪಲ್ಲಿ ಮಾಡ್ಕೊಳ್ಳೋದು ಅಂತ ಒಂದು ಸತಿ ನೀವು ಇದೇನೇನಾದ್ರೂ ಮನೇಲಿ ಟ್ರೈ ಮಾಡಿದ್ರೆ ಫ್ಯಾಮಿಲಿ ಎಲ್ಲರೂ ಇದೇ ಥರ ಇನ್ನೊಂದು ಸತಿ ಮಾಡು ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆಯಲ್ಲ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇದು ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್